അംഗൻവാടി കാര്യകർത്തയിലെ ആശാ കാര്യകർത്തയിലെ വേർക്കനിരത്തക്കത്ത തലക് പഞ്ചായത്ത് ഉപാധ്യക്ഷനെന്ന് സ്വന്തമായിരിക്കുന്ന രംഗനാഥ് ഗൌഡ്രെ ಹಾಗೆ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ನನ್ನ ಆತ್ಮೀಯರಾಗಿರ್ತಕ್ಕಂಥ ಮುದ್ದಣ್ಣವರೇ, ಹಾಗೆ ಶಿರಾ ಕೆಡಿ ಬ್ಯಾಂಕ್ನ ನಾನು ಉದ್ದೇಶಕ್ಕೂ ಆತ್ಮೀಯರಾಗಿರ್ತಕ್ಕಂಥ ಕುಮಾರ್ ಅವರೇ, ನಮ್ಮ ಹಿರಿಯರಾಗಿರ್ತಕ್ಕಂಥ ರಾಮಣ್ಣವರೇ, ಮತ್ತವರ ಸ್ನೇಹಿತರಾಗಿರ್ತಕ್ಕಂಥ ಮಲ್ಲೇಶ್ ಅವರೇ, ಮತ್ತು ನಮ್ಮ ಇಲ್ಲಿನ ವೈದ್ಯಾಧಿಕಾರಿಗಳು ಈಗಾಗಲೇ ನನಗೆ ಚಿರಪರಿಚಯರಾಗಿರ್ತಕ್ಕಂಥ ಲಕ್ಷ್ಮೀರವರೇ, ಹಾಗೆ ಇಲ್ಲಿನ ಭುವನಾರವರೇ, ಮತ್ತು ನಮ್ಮ ಪಿ ಡಿ ಓ ಅಭಿವೃದ್ಧಿ ಅಧಿಕಾರಿಗಳಾಗಿರ್ತಕ್ಕಂಥ ನಮ್ಮ ಸುಬ್ರಾವ್ ಹರಸೂರವರೇ, ಮತ್ತು ಸುಡಾ ಸದಸ್ಯರುಗಳಾಗಿರ್ತ ಮದನ್ರವರೇ, ಮತ್ತು ಸುರೇಶ್ ಅವರೇ, ಈ ಒಂದು ಕಾರ್ಯಕ್ರಮ ಆಯೋಜಿಸ್ತಕ್ಕಂಥ ನಮ್ಮೆಲ್ಲ ಸ್ನೇಹಿತರುಗಳು, ಸಾಕಷ್ಟು ಜನ, ನಮ್ಮ ಸಿದ್ದೇಶ್ ಇರ್ಬೋದು, ಹರೀಶ್ ಅವರು, ಎಲ್ಲ ನಮ್ಮ ಗೌಡ ಜಗದೀಶು ಜಗನ್ನಾಥ್ ಸಾಕಷ್ಟು ಜನ, ಎಲ್ಲ ನನ್ನ ಯುವಕ ಮಿತ್ರರು ಈ ಭಾಗದಲ್ಲೂ ಕೂಡ ಇರ್ತಕ್ಕಂಥ ನಮ್ಮ ಅಂಗನವಾಡಿ ಮತ್ತು ಆಶಾ ಕಾರ್ಯಕರ್ತರಿಗೆ ಹೆಚ್ಚಿನ ಒಂದು ಆತ್ಮಸ್ಥೈರ್ಯವನ್ನು ತುಂಬಬೇಕು ಎಂಬ ನಿಟ್ಟಿನಲ್ಲಿ ಈ ಒಂದು ಸಣ್ಣ ಕಾರ್ಯಕ್ರಮವನ್ನು ಆಯೋಜಿಸ್ತಾರೆ. ನಿಜಕ್ಕೂ ಕೂಡ ಇವತ್ತು ಫ್ರಂಟ್ ಲೈನ್ ವಾರಿಯರ್ಸ್ಗಳಾಗಿ ಇವತ್ತು ಸೇವೆ ಸಲ್ಲಿಸ್ತಾ ಇರ್ತಕ್ಕಂಥವ್ರು ಅಂದರೆ ಹೆಚ್ಚಿನದಾಗಿ ಆಶಾ ಕಾರ್ಯಕರ್ತರು, ಅಂಗನವಾಡಿ ಕಾರ್ಯಕರ್ತರು, ಮತ್ತು ನಮ್ಮ ಆರೋಗ್ಯ ಇಲಾಖೆನವರು, ಪೊಲೀಸ್ ಇಲಾಖೆನವರು, ಇವರು ಹೆಚ್ಚು ಸಕ್ರಿಯವಾಗಿ ಈ ಒಂದು ಕೋವಿಡ್ನ ನಿಯಂತ್ರಣದಲ್ಲಿ ಇವತ್ತು ಹೆಚ್ಚು ಕೆಲಸವನ್ನು ಇವತ್ತು ಮಾಡ್ತಾಯಿದ್ದಾರೆ. ಏಕೆಂದರೆ ಇವತ್ತು ಅವರ ಪ್ರಯತ್ನ ಯಾವ ರೀತಿ ಇದೆ ಅಂದರೆ, ನಾವೊಂದು ಕೋವಿಡ್ ಪೇಷೆಂಟು ಯಾರಾದರೂ ಕೂಡ ಇದ್ದಾರೆ ಅಂದರೆ ಅವನ ಹತ್ರಕ್ಕೆ ಕೂಡ ಹೋಗೋದಿಲ್ಲ. ಆ ಕೋವಿಡ್ ಪೇಷೆಂಟು ಮೃತಪಟ್ಟಿದ್ದಾನೆ ಅಂದರೆ ನಿಜಕ್ಕೂ ಕೂಡ ದೂರ ದೂರದಿಂದ ನಿಂತ್ಕೊಂಡು ಅವನ್ನ ನಾವು ನೋಡ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡ್ತೀವಿ. ಇವತ್ತು ಕೂಡ ನಾವೊಂದು ಕೋವಿಡ್ ಪೇಷೆಂಟ್ನ ಈಗ ತಾನೇ ಮಣ್ಣು ಮಾಡಿ ಬಂದ್ವಿ. ಅದಕ್ಕೆ ಕೂಡ ಇಲ್ಲಿಗೆ ಬರ್ತಕ್ಕಂಥದ್ದು ಕೂಡ ತುಂಬ ಸಮಯ ಆಯಿತು. ಆ ಯಾವ ರೀತಿ ಜನಗಳ ಭಾವನೆ ಅಂದರೆ, ಆ ಕೋವಿಡ್ ಪೇಷೆಂಟ್ ಮಣ್ಣು ಮಾಡೋಕ್ಕೆ ಮಾತ್ರ ಆ ಕಿಟ್ ಹಾಕೊಂಡಿರ್ತಕ್ಕಂಥ ನಾಲ್ಕು ಜನ ಮಾತ್ರ ಗುಡ್ಡಿ ತೆಗಿರ್ತಾರೆ, ಇನ್ನು ಉಳಿಕೆಯವ್ರು ಎಲ್ಲರೂ ಕೂಡ ದೂರ ಇರ್ತಾರೆ. ಅವರ ಸ್ವತಃ ಮಕ್ಕಳಿರ್ಬೋದು, ಅವರ ಪೇರೆಂಟ್ಸ್ ಇರ್ಬೋದು, ಅವರೆಲ್ಲರೂ ಕೂಡ ಇವತ್ತು ದೂರ ದೂರದಲ್ಲಿ ಇದ್ಕೊಂಡು ನೋಡೋಂಥ ಸ್ಥಿತಿ ಇವತ್ತು ನಮ್ಮ ಮುಂದಿದೆ. ಅಂದರೆ ಆ ಬಾಂಧವ್ಯವನ್ನೇ ಮರೆತು ನಮ್ಮನ್ನು ದೂರ ದೂರಕ್ಕೆ ಇವತ್ತು ನಿಲ್ಲಿಸ್ತಕ್ಕಂಥ ಈ ಭಯಂಕರವಾಗ್ತಕ್ಕಂಥ ಭಯಾನಕವಾಗ್ತಕ್ಕಂಥ ಈ ವೈರಸ್ಸು ಇವತ್ತು ಆಡ್ತಾ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ನೀವು ಅದನ್ನು ಯಾವುದನ್ನು ಕೂಡ ಲೆಕ್ಕಿಸ್ದಲೆ ಅಂಥ ಒಬ್ಬ ಪಾಸಿಟಿವ್ ಅಧಿಕಾರಿ ಪಾಸಿಟಿವ್ ಸೋಂಕಿತ ವ್ಯಕ್ತಿನೇ ಕೂಡ ನೀವು ಆತನ ಮಾತಾಡಿಸಿ ಆತನಿಗೆ ಏನು ವೈದ್ಯಕೀಯ ಸವಲತ್ತುಗಳನ್ನು ಚಿಕಿತ್ಸೆಗಳನ್ನು ಕೊಡಿಸೋದ್ರ ಜೊತೆಗೆ ಅವನ್ನ ನಿಗಾ ವಹಿಸಿ ಅವನ ಕೋವಿಡ್ ಸೆಂಟ್ರಿಗೆ ಸೇರಿಸತಕ್ಕಂಥದ್ದು ಇರ್ಬೋದು, ಎಲ್ಲ ರೀತಿಯ ಅವನಿಗೆ ವ್ಯವಸ್ಥೆಗಳನ್ನು ಕೂಡ ನೀವು ಮುಂದೆ ನಿಂತ್ಕೊಂಡು ತಾಯಂದ್ರೆ ಇವತ್ತು ಮಾಡ್ತಾ ಇದ್ದೀವಿ. ಇದು ನಿಜಕ್ಕೂ ಕೂಡ ಎಲ್ಲೋ ಒಂದು ಕಡೆ ನಿಮ್ಮ ಆ ಒಂದು ವೃತ್ತಿಗೆ ತಕ್ಕನಾಗಿ ಆ ವೃತ್ತಿಗೆ ಗೌರವ ಕೊಟ್ಟು ಇವತ್ತು ನಮ್ಮೆಲ್ಲ ಆಶಾ ಕಾರ್ಯಕರ್ತರು ಅಂಗನವಾಡಿ ಕಾರ್ಯಕರ್ತರು ಇವತ್ತು ತಳಮಟ್ಟಕ್ಕಿಳಿದು ಇವತ್ತು ಕೆಲಸ ಮಾಡ್ತಾ ಇದ್ದಾರೆ. ನಿಮ್ಮ ಈ ಕೆಲಸಕ್ಕೆ ನಿಜಕ್ಕೂ ಕೂಡ ಸರ್ಕಾರ ಇವತ್ತು ಏನೆಲ್ಲ ಇವತ್ತು ನಿಮಗೆ ಸಹಾಯಧನವನ್ನು ಕೊಡ್ಬೋದು, ನಮ್ಮಂಥವ್ರು ಕೂಡ ಏನೆಲ್ಲ ಸಹಾಯವನ್ನು ಕೊಡ್ಬೋದು, ಇವ್ಯಾವ ಕೂಡ ನಿಜಕ್ಕೂ ಕೂಡ ಈ ನಿಮ್ಮ ಕೆಲಸದ ಮುಂದೆ ಇವ್ಯಾವ ಕೂಡ ನಿಲ್ಲ. ಆ ರೀತಿ ಇವತ್ತು ನೀವು ಒಂದು ಹಂತಕ್ಕಿಳಿದು ಈ ಭಯಂಕರವಾಗ್ತಕ್ಕಂಥ ಕಾರ್ಯನ ಆಡ್ತಕ್ಕಂಥದ್ದನ್ನು ತಡೆಗಟ್ಟ ನಿಂತ ನಿಟ್ಟಿನಲ್ಲಿ ನೀವೆಲ್ಲರೂ ಕೂಡ ಪ್ರಮುಖವಾಗ್ತಕ್ಕಂಥ ಪಾತ್ರವನ್ನು ವಹಿಸಿದ್ದೀರಾ. ಒಂದು ಇವತ್ತು ನಾನು ಹೇಳಬೇಕು ಅಂದರೆ ಸೈನಿಕರು ದೇಶದ ಹೊರಗಡೆ ಇವತ್ತು ಕೆಲಸ ಮಾಡಿ ನಮ್ಮ ದೇಶವನ್ನು ರಕ್ಷಣೆ ಮಾಡ್ತಾ ಇದ್ದಾರೆ, ನೀವತ್ತು ನಮ್ಮ ಆಶಾ ಕಾರ್ಯಕರ್ತರು, ಅಂಗನವಾಡಿ ಕಾರ್ಯಕರ್ತರು, ನಮ್ಮ ಆರೋಗ್ಯ ಇಲಾಖೆನವರು ಇವತ್ತು ಯಾವ ರೀತಿ ಈ ದೇಶದಲ್ಲಿ ಒಳಗಡೆ ಇರ್ತಕ್ಕಂಥ ಇಂಥ ಆಂತರಿಕ ಸಮಸ್ಯೆಗಳು ಸೃಷ್ಟಿಯಾದಂಥ ಸಂದರ್ಭದಲ್ಲಿ ಇವತ್ತು ಮನುಷ್ಯ ಅನಾರೋಗ್ಯಕ್ಕೆ ಒಳಪಟ್ಟು ಇವತ್ತು ಸಾಕಷ್ಟು ಸಾವು ನೋವುಗಳು ಇವತ್ತು ಮೃತಪಡ್ತಕ್ಕಂಥ ಸಂದರ್ಭದಲ್ಲಿ ಅಂಥ ಒಂದು ಭಯಂಕರವಾಗ್ತಕ್ಕಂಥ ವೈರಾಣುಗಳನ್ನು ಆಡ್ತಕ್ಕಂಥದ್ದನ್ನ ನಿಲ್ಲಿಸೋದಕ್ಕೆ ಇವತ್ತು ತಳಮಟ್ಟದಿಂದ ನೀವೆಲ್ಲರೂ ಕೂಡ ತಮ್ಮ ತಮ್ಮ ವ್ಯಾಪ್ತಿನಲ್ಲಿ ಇವತ್ತು ಕೆಲಸ ಮಾಡಿ ನಿಜ ಕೂಡ ಈ ತಾಲೂಕಿನಲ್ಲಿ ಇವತ್ತು ಏನು ಬೃಹದಾಕಾರವಾಗಿ ಅಡ್ದಿರ್ತಕ್ಕಂಥ ಈ ಒಂದು ವೈರಸ್ನನ್ನು ಇವತ್ತು ನಿಲ್ಲಿಸಿರೋದಕ್ಕೆ, ಕಡಿಮೆ ಮಾಡೋದಕ್ಕೆ ನಿಮ್ಮೆಲ್ಲರ ಇವತ್ತು ಕರ್ತವ್ಯ ತುಂಬ ಶ್ಲಾಘನೀಯವಾಗ್ತಕ್ಕಂಥದ್ದು. ಇಂಥ ನಿಟ್ಟಿನಲ್ಲಿ ಇವತ್ತು ನೀವು ಕೆಲಸ ಮಾಡ್ತಕ್ಕಂಥ ನಮ್ಮೆಲ್ಲ ಈ ತಾಯಂದ್ರಿಗಳಿಗೆ ನಿಮ್ಮ ಸರ್ಕಾರ ಕೊಡ್ತಕ್ಕಂಥ ಗೌರವಧನ
ಇವತ್ತು ಬಹಳಷ್ಟು ಕಡಿಮೆ ಇದೆ. ಆದ್ರಿಂದ ನಮ್ಮೆಲ್ಲರ ಇವತ್ತು ಏನು ದೃಷ್ಟಿ ನಿಮ್ಮಗಳ ಕಡೆಗೆ ಹೆಚ್ಚಿನದಾಗಿ ಇರಬೇಕಾಗ್ತದೆ. ನಾವೇನು ಸಹಾಯ ಮಾಡಿದ್ರು ಕೂಡ ಇವತ್ತು ನಮ್ಮ ಆಶಾ ಕಾರ್ಯಕರ್ತರಿಗೆ ಮತ್ತು ಅಂಗನವಾಡಿ ಕಾರ್ಯಕರ್ತರಿಗೆ ನಾವು ನೀಡಬೇಕಾಗ್ತದೆ. ನಿಮ್ಮಂಗೆ ಕೂಡ ನಮ್ಮ ಇವತ್ತು ಆರೋಗ್ಯ ಸಿಬ್ಬಂದಿಗಳು ಕೆಲಸ ಮಾಡ್ತಾರೆ, ನಮ್ಮ ಪಿ ಡಿ ಓರು ಕೆಲಸ ಮಾಡ್ತಾರೆ, ಮತ್ತು ನಮ್ಮ ಪೊಲೀಸ್ ಇಲಾಖೆಯವ್ರು ಮಾಡ್ತಾರೆ, ಇನ್ನೂ ಯಾರ್ಯಾರು ರವಿನ್ಯೂ ಇಲಾಖೆಯವರು ಮಾಡ್ತಾರೆ. ಅದು ಎಲ್ಲೋ ಒಂದು ಕಡೆ ಅವ್ರಿಗೆ ಸರ್ಕಾರ ಒಂದು ಸರಿಯಾದಂಥ ಒಂದು ಶಕ್ತಿ ಕೊಟ್ಟಿದೆ. ಅವ್ರಿಗೆ ಆ ಜೀವನ ನಿರ್ವಹಣೆ ಮಾಡೋದಕ್ಕೆ ಸಾಕಷ್ಟು ಇವತ್ತು ಹಣಕಾಸಿನ ಸೌಲಭ್ಯವನ್ನು ಇವತ್ತು ಒದಗಿಸ್ತಾ ಇದೆ. ಆದರೆ ನಿಮ್ಗಳಿಗೆ ಇವತ್ತು ಕೆಲಸ ಮಾಡ್ತಕ್ಕಂಥವ್ರಿಗೆ ನಿಜ ಕೂಡ ನಾವು ಇವತ್ತು ಸರ್ಕಾರ ಕೂಡ ಕೊಡ್ತಕ್ಕಂಥ ಗೌರವಧನ ಇವತ್ತು ತುಂಬ ಕಡಿಮೆ ಆಗಿದೆ.